ಇವತ್ತು ಸರ್ಕಾರಕ್ಕೆ ಈ ಪುಸ್ತಕ ಅಂಗಡಿಯಿಂದ ಏನೋ ಬರೋದಿಲ್ಲ ಅಂತ. ಆದರೆ ಈ ಸರ್ಕಾರದ ಎಲ್ಲ ಸ್ಕೀಮ್ಗಳು ಇವತ್ತು ನಿಂತುಕೊಂಡಿರುವಂಥದ್ದು ಈ ಬಾರ್ಗಳ ಮೇಲೆ. ಬಂದವರು ನಮ್ಮವರು, ಬರದೇ ಇದ್ದವರು ದೇವರು ಅನ್ನುವಂತ ಒಂದು ಮಾತಿದೆ. ದೇವರನ್ನ ನಾವು ಕರೀತೀವಿ, ಆದರೆ ಬರಬಹುದು, ಆದ್ರೆ ನಮಗೆ ಕಾಣಲ್ಲ. ಬಂದವರು ಮಾತ್ರ ಅವರು ನಮ್ಮವರು. ಹೀಗಾಗಿ ನೀವೆಲ್ಲರೂ ಕೂಡ ನನ್ನ ಆತ್ಮೀಯ ಆಮಂತ್ರಣಕ್ಕೆ ಹೋಗುಟ್ಟು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಿಮ್ಮ ಬರುವಿಕೆ ನನಗೆ ಅತ್ಯಂತ ಸಂತಸವನ್ನ ಉಂಟು ಮಾಡಿದೆ ಅಂತ ನಾನು ನಿಮ್ಮ ಸಮ್ಮುಖದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನಗೆ ಬಹಳ ಜನ ಕೇಳಿದ್ರು, ನೀವು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅಂತ ಹೇಳ್ತೀರಿ, ಯಾಕೆ ರಾಜಕಾರಣಿಗಳನ್ನ ಕರೆದಿದ್ದೀರಿ, ಅದರಲ್ಲೂ ವಿಶೇಷವಾಗಿ ಒಬ್ಬ ಹಾಲಿ ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿಗಳನ್ನ ಯಾಕೆ ಕರೆದಿದ್ರಿ ಅಂತ. ನನ್ನ ಉದ್ದೇಶ ಬಹಳ ಸರಳವಾಗಿತ್ತು. ಕನ್ನಡ ಪುಸ್ತಕೋದ್ಯಮ ಇವತ್ತು ಬಹಳ ಸಂಕಷ್ಟದಲ್ಲಿದೆ. ಕನ್ನಡ ಪುಸ್ತಕಗಳು 6.5 ಕೋಟಿ ಜನರಿದ್ದರೂ ಕೂಡ 1,000 ಪುಸ್ತಕಗಳು ಮಾರಾಟ ಆಗುವಂಥದ್ದು ಬಹಳ ದುಸ್ತರ ಅನ್ನುವಂತ ಒಂದು ಮಾತಿದೆ. ಈ ಸಂಗತಿಯನ್ನ ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ಮಾಜಿ ಮುಖ್ಯಮಂತ್ರಿಗಳಿಗೆ ತಿಳಿಸಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ಆಗಿತ್ತು ಅಂತ. ನಾನು ಯಾವತ್ತೂ ಒಂದು ಮಾತನ್ನು ಹೇಳ್ತೇನೆ, ಏನಂತಂದ್ರೆ ಕರ್ನಾಟಕದಲ್ಲಿ 42 ಪುಸ್ತಕದ ಅಂಗಡಿಗಳಿದೆ. ಇಡೀ ಕರ್ನಾಟಕದಲ್ಲಿ ಇರುವಂತಹ ಪುಸ್ತಕದ ಅಂಗಡಿಗಳ ಸಂಖ್ಯೆ ಕೇವಲ 42. ಪುಸ್ತಕದ ಅಂಗಡಿಗಳೇ ಇಲ್ಲದೇ ಇರುವಂತಹ ಜಿಲ್ಲೆಗಳು ಕೂಡ ನಮ್ಮಲ್ಲಿ ಇದೆ. ಇಲ್ಲಿಂದ ಒಂದು 75-80 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಕೋಲಾರದಲ್ಲಿ ಒಂದು ಕನ್ನಡದ ಪುಸ್ತಕದ ಮಳಿಗೆಗಳು ಇಲ್ಲ. ಆದರೆ ನಮ್ಮ ರಾಜ್ಯದಲ್ಲಿ 24,000 ಬಾರು ಮತ್ತು ರೆಸ್ಟೋರೆಂಟ್ಗಳಿದೆ. ಅಂದ್ರೆ ಒಂದು ಹ್ಯೂಜ್ ಡಿಸ್ಪ್ಯಾರಿಟಿ, 42 ಪುಸ್ತಕದ ಅಂಗಡಿ ಮತ್ತು 24,000 ಬಾರು ರೆಸ್ಟೋರೆಂಟು ಮತ್ತು MRP ಸ್ಟೋರ್ಗಳು. ಈ ವಿಷಯವನ್ನು ನಾನು ಮುಖ್ಯಮಂತ್ರಿಗಳಿಗೆ ಹೇಳಬೇಕು ಅಂತ ಹೇಳಿತ್ತು. ಇವತ್ತು ಸರ್ಕಾರಕ್ಕೆ ಈ ಪುಸ್ತಕದ ಅಂಗಡಿಯಿಂದ ಏನೋ ಬರೋದಿಲ್ಲ ಅಂತ. ಆದರೆ ಈ ಸರ್ಕಾರದ ಎಲ್ಲ ಸ್ಕೀಮ್ಗಳು ಇವತ್ತು ನಿಂತುಕೊಂಡಿರುವಂಥದ್ದು ಈ ಬಾರ್ಗಳ ಮೇಲೆ ಅಂತ. ಇದು ಬಹಳ ದುರ್ದೈವ ಅಂತ. ಇದು ನೀವು ದಯವಿಟ್ಟು ಚಪ್ಪಾಳೆ ಹೊಡೆಯುವಂತ ವಿಷಯ ಅಲ್ಲ ಅಂತ. ಇದು ನಾವೆಲ್ಲ ತಲೆ ತಗ್ಗಿಸಬೇಕಾದಂತ ಒಂದು ವಿಷಯ. ಇದು ನಮ್ಮ ಮುಖ್ಯಮಂತ್ರಿಗಳಿಗೆ ತಿಳಿಸಬೇಕು ಅನ್ನುವಂತ ಒಂದು ಕಾರಣದಿಂದ ನಾನು ಅವರನ್ನ ಕರೆದಿದ್ದು. ಸಾಮಾನ್ಯವಾಗಿ ಪುಸ್ತಕ ಬಿಡುಗಡೆಯನ್ನ ಸಾಹಿತಿಗಳೇ ಮಾಡುತ್ತಾರೆ. ಆದರೆ ಸಾಹಿತಿಗಳು ಎಷ್ಟೇ ಮಾತನಾಡಿದರೂ ಕೂಡ ಅದರಿಂದ ಪ್ರಯೋಜನ ಆಗಲ್ಲ. ಆದರೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಈ ವಿಷಯವನ್ನ ಹೇಳಿದರೆ, ಮಾಜಿ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ದನಿಗೂಡಿಸಿದರೆ ಬಹುಶಃ ಅದು ಪರಿಣಾಮಕಾರಿ ಆಗಬಹುದು ಅನ್ನುವಂತ ಒಂದು ಕಾರಣದಿಂದ ಈ ಕಾರ್ಯಕ್ರಮಕ್ಕೆ ಅವರನ್ನ ಆಹ್ವಾನಿಸಿದ್ದೆ. ಅನಿವಾರ್ಯ ಕಾರಣಗಳಿಂದ ಅವರಿಗೆ ಬರಲಿಕ್ಕೆ ಆಗಲ್ಲ ಅನ್ನುವಂಥದ್ದನ್ನು ಅವರು ನನಗೆ ತಿಳಿಸಿದರು. ಅವರ ಅನಿವಾರ್ಯತೆ ಏನು ಅನ್ನುವಂಥದ್ದು ಈ ಸಭಾಂಗಣದಲ್ಲಿ ಇದ್ದವರಿಗೆಲ್ಲರಿಗೂ ಕೂಡ ಚೆನ್ನಾಗಿ ಅರ್ಥ ಆಗಿದೆ. ನಾನು ಕಳೆದ 8 ವರ್ಷಗಳಿಂದ ಜುಲೈ 22ನೇ ತಾರೀಕಿಗೆ ನನ್ನ ಜನ್ಮದಿನದ ಒಂದು ನಿಮಿತ್ತ ಮಾಡಿಕೊಂಡು ಪುಸ್ತಕವನ್ನ ಬಿಡುಗಡೆಯನ್ನ ಮಾಡ್ತಾ ಇದ್ದೇನೆ. ನನ್ನ ಪುಸ್ತಕ ಒಂದೇ ಅಲ್ಲ, ಜೊತೆಯಲ್ಲಿ ನಮ್ಮ ಅಂಕಣಕಾರರ ಪುಸ್ತಕಗಳು ಕೂಡ ಬಿಡುಗಡೆ ಆಗಬೇಕು ಅನ್ನುವಂಥದ್ದು ನನ್ನ ಒಂದು ಒತ್ತಾಸೆ. ಇವತ್ತು ಆ ಮೂಲಕವಾಗಿ ಈಗಾಗಲೇ ಬಡ್ತಿಯವರು ಹೇಳಿದ್ರು, ರೂಪಾ ಗುರುರಾಜ್ ಮತ್ತು ಶಿಶಿರ್ ಹೆಗಡೆ ಕಿರಣ್ ಇವರ ಪುಸ್ತಕ ಬಿಡುಗಡೆ ಆಗಿದೆ. ಒಂದೇ ಮಾತು, ರೂಪಾ ಪ್ರತಿ ದಿವಸವೂ ಕೂಡ ಕಾಲಮನ್ನ ಬರೀತಾರೆ. ಬಹಳ ಕಷ್ಟ, ಪ್ರತಿ ದಿವಸ ಕಾಲಮನ್ನ ಬರೆಯುವಂಥದ್ದು ಬಹಳ ಕಷ್ಟ. ಅಮೆರಿಕದಲ್ಲಿ ಆ ನೆಲದಲ್ಲಿ ನಿಂತುಕೊಂಡು ಕನ್ನಡದಲ್ಲಿ ಬರೆಯುವಂಥದ್ದು, ನಿರಂತರವಾಗಿ ಬರೆಯುವಂಥದ್ದು, ಅದು ಕೂಡ ಕಷ್ಟ. ಹಾಗೆ ಬೇರೆಯಿಂದಲ್ಲಿ ಕುಳಿತುಕೊಂಡು ಅಂಕಣವನ್ನ ಬರೆಯುವಂಥದ್ದು ಕೂಡ ಬಹಳ ಕಷ್ಟವಾದಂತ ಒಂದು ಕೆಲಸ. ಹೀಗಾಗಿ ಈ 3 ಅಂಕಣಕಾರರನ್ನ ನಾನು ಅತ್ಯಂತ ಅಭಿಮಾನದಿಂದ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅವರಿಗೊಂದು ದೊಡ್ಡ ಚಪ್ಪಾಳೆಯನ್ನ ನೀವು ಹೊಡೆಯುವುದರ ಮೂಲಕ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಯೋಗ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಜೊತೆಗೆ ನೀವೆಲ್ಲರೂ ಕೂಡ ನನಗೆ ಆತ್ಮೀಯವಾಗಿ 1-to-1 ಪರಿಚಯ ಇದ್ದಂಥವರು, ಇಲ್ಲಿರುವಂತ ಎಲ್ಲರೂ ಕೂಡ, ಅದರ ಜೊತೆಯಲ್ಲಿ ವೇದಿಕೆ ಮೇಲೆ 3 ನನಗೆ ತುಂಬಾ ಇಷ್ಟವಾದಂತ ವ್ಯಕ್ತಿಗಳು ಇವತ್ತು ಬಂದಿದ್ದಾರೆ. ಮೊದಲನೇದಾಗಿ ಬಸವರಾಜ್ ಹೊರಟ್ಟಿಯವರು. ಅವರು ನಮ್ಮನ್ನ ಎಂದೂ ಕೂಡ ಬಹುವಚನ ಕೊಟ್ಟವರಂತೂ ನನ್ನನ್ನು ಎಂದೂ ಕೂಡ ಮಾತಾಡಿಸಿಲ್ಲ. ಅವರು ಫೋನ್ ಎತ್ತದ ಕೂಡಲೇ ಏನಪ್ಪ ಮಠಾಧೀಶ ಅಂತಲೇ ನನಗೆ ಮಾತಾಡ್ತಾರೆ. ನಾನು ಕೂಡ ಅವರಿಗೆ ಸಭಾಪತಿಗಳಾಗಿದ್ದರೂ ಕೂಡ ಬಹಳ ಅತ್ಯುನ್ನತವಾದಂತ ಒಂದು ಗೌರವದ ಸ್ಥಾನದಲ್ಲಿದ್ದರೂ ಕೂಡ ನಾನು ಅವ್ರ ಹತ್ರ ಕರೆಯುವಂಥದ್ದು ಯಾವತ್ತೂ ಕೂಡ ಏನ್ರಿ ಮಾಸ್ತರ್ ಅಂತಾನೆ ಮಾತಾಡೋದು ಅವ್ರನ್ನ. ಯಾಕೆಂತಂದ್ರೆ ಬಾಸಲ್ ಮಿಷನ್ ಸ್ಕೂಲ್ನಲ್ಲಿ ಧಾರವಾಡದಲ್ಲಿ ಅವರು PT ಮೇಸ್ಟರ್ ಆಗಿದ್ರು. ಆಗ ಇನ್ನೂ ಎತ್ತರ ಇದ್ರು, ಈಗ ಸ್ವಲ್ಪ ಕುಳ್ಳಾಗಿದ್ದಾರೆ ಅವರು.
ಪಿ ಟಿ ಮಿನಿಸ್ಟರ್ ಇದ್ದಾಗ. ಅದ್ಭುತವಾದಂತಹ ಒಂದು ಅಜಾನುಭಾವು ವ್ಯಕ್ತಿತ್ವ. ಈಗ ಒಂದು ಸ್ವಲ್ಪ ಸ್ಲಿಮ್ ಆಗಿ ಸ್ವಲ್ಪ ಹೀಗಾಗಿದ್ದಾರೆ ಅವರು. ಯಾವತ್ತೂ ಕೂಡ ಒಂದು ಪ್ರೀತಿ, ಒಂದು ಅಭಿಮಾನ, ಒಂದು ಸಲಿಗೆ ಇರುವಂತ ಒಬ್ಬ ಅಪರೂಪದ ರಾಜಕಾರಣಿ. ನಮ್ಮ ರಾಜ್ಯ ಕಂಡಂತ, ಪ್ರಾಯಶಃ ನಮ್ಮ ದೇಶ ಕಂಡಂತ 8 ಸತತವಾಗಿ MLC ಆದಂಥವರು. ಅದೊಂದು ಸಾರ್ವತ್ರಿಕವಾದಂತಹ ಒಂದು ದಾಖಲೆ ಅದು. ನಮ್ಮ ದೇಶದಲ್ಲಿ ಸತತವಾಗಿ 8 ಮೇಲ್ಮನೆಗೆ ಆಯ್ಕೆಯಾದಂತ ಇನ್ನೊಬ್ಬ ಸದಸ್ಯರು ಇಲ್ಲ. ಜೊತೆ 3 ಅವರು ಸಭಾಪತಿಗಳಾದಂಥವ್ರು. ಅದೃಷ್ಟವಶಾತ್ ಇಷ್ಟು ಸುದೀರ್ಘವಾದಂತಹ ಒಂದು ರಾಜಕೀಯ ಬದುಕಿನಲ್ಲಿದ್ದರೂ ಕೂಡ ಯಾವುದೇ ಒಂದು ಹಗರಣವನ್ನಾಗಲಿ, ಯಾವುದೇ ಒಂದು ವಿವಾದವನ್ನು ಕೂಡ ಮಾಡಿಕೊಳ್ಳದ ಒಬ್ಬ ಅಪರೂಪದ ರಾಜಕಾರಣಿ. ಇವತ್ತು ಸುದೀರ್ಘ ರಾಜಕೀಯ ಬದುಕಿನಲ್ಲಿ ಇರುವವರ ಬಗ್ಗೆ ನಮಗೆ ಇಷ್ಟೊಂದು ಆತ್ಮವಿಶ್ವಾಸದಿಂದ ಹೇಳಿಕೊಳ್ಳಿಕ್ಕೆ ಬಹಳ ಕಷ್ಟ ಆಗತ್ತೆ ಅಂತ. ಆದರೆ ಬಸವರಾಜ ಹೊರಟ್ಟಿಯವರ ಬಗ್ಗೆ ನಾನು, ನನ್ನ ಹಾಗೆ ನನ್ನ ವೃತ್ತಿಯಲ್ಲಿರುವಂತಹ ಎಲ್ಲರೂ ಕೂಡ, ನನ್ನ ಸಹಪಾಠಿಕರಾದಂಥ ರವಿ ಹೆಗಡೆಯವರು ಇದ್ದಾರೆ, ಹರಿಪ್ರಕಾಶ್ ಕೋಣಿಮನೆಯವರು ಇದ್ದಾರೆ, ಅಜಿತ್ ಹನುಮಕ್ಕನವರು ಇದ್ದಾರೆ, ನಾವೆಲ್ಲರೂ ಕೂಡ ಏನಾದರೂ ಹೊರಟ್ಟಿಯವರ ಏನಾದರೂ ಕೆದಕಬಹುದು ಅಥವಾ ಅವರ ಜೀವನದಲ್ಲಿ ಇನ್ನೇನಾದರೂ ಒಂದು ತೆಗಿಬಹುದು, ನೆಗೆಟಿವ್ ಏನಾದರೂ ಸಿಗಬಹುದಾ ಅಂತ ಹೇಳಿ ನಾವು ನೋಡಿದ್ರೆ ಖಂಡಿತವಾಗಿಯೂ ಕೂಡ ಅಂತಹ ಯಾವುದೇ ನಕಾರಾತ್ಮಕವಾದಂತಹ ಸಂಗತಿಗಳು ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನನಗೆ ಆತ್ಮೀಯರಾದಂತಹ ಇನ್ನೊಬ್ಬರು ಬಸವರಾಜ ಬೊಮ್ಮಾಯಿಯವರು, ಇನ್ನೊಬ್ಬ ಬಸವರಾಜರು. ನಾನು ಇವರನ್ನ ಮೊಟ್ಟ ಮೊದಲ ಬಾರಿಗೆ ನಾನು ನೋಡಿದಾಗ ಅವರು MLA ಆಗಿರಲಿಲ್ಲ, MLC ಆಗಿರಲಿಲ್ಲ, MP ಆಗಿರಲಿಲ್ಲ, ನಾನು ಸಂಪಾದಕನೂ ಆಗಿರಲಿಲ್ಲ. ಕಳೆದ 25 ಅವರ ರಾಜಕೀಯ ಜೀವನದ ಸಾಧನೆಯನ್ನು ನಾವೆಲ್ಲರೂ ಕೂಡ ನಾವು ನೋಡಿದ್ದೇವೆ. ಬಹುಶಃ ಅವರಿಗೆ ತಂದೆಯವರಿಂದ ಬಂದಂತಹ ಪಿತ್ರಾರ್ಜಿತ ಅಂತಂದ್ರೆ ಅವರ ಸರ್ನೇಮ್ ಬೊಮ್ಮಾಯಿ ಅನ್ನುವಂಥದ್ದಷ್ಟೇ ಇದ್ದಿರಬಹುದು. ಉಳಿದದ್ದೆಲ್ಲವೂ ಕೂಡ ಸ್ವಯಾರ್ಜಿತ. ನಾನು 99 ಕಳೆದ 24 ಸುಮಾರು ಕರ್ನಾಟಕದ 8 ಜನ ಮುಖ್ಯಮಂತ್ರಿಗಳನ್ನು ನಾನು ನೋಡಿದ್ದೇನೆ. ಈ 8 ಮುಖ್ಯಮಂತ್ರಿಗಳು 3 ಪಕ್ಷದವರು ಕೂಡ ಇದ್ದಾರೆ. ನಿಮಗೆ ಬಹಳ ಜನ ಮುಖ್ಯಮಂತ್ರಿಗಳ ಜೊತೆಗೆ ರಾಜಕಾರಣವನ್ನು ಮಾತ್ರ ನೀವು ಮಾತಾಡಲಿಕ್ಕೆ ಸಾಧ್ಯ ಅಂತ. ರಾಜಕೀಯವನ್ನು ಬಿಟ್ಟು ಬೇರೆ ವಿಷಯವನ್ನು ಮಾತಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಮಗೆ. ಕೆಲವರಂತೂ ನೀವು ಬೇರೆ ವಿಷಯಗಳನ್ನ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಆಕಳಿಸ್ತಾರೆ ಅಂತ, ಅಂದ್ರೆ ನೀವಿನ್ನು ಎದ್ದು ಹೋಗಬಹುದು ಅನ್ನುವಂತ ಒಂದು ಸೂಚನೆಯನ್ನ ಕೊಡ್ತಾರೆ. ಅದರಲ್ಲೂ ನೀವು ಸಾಹಿತ್ಯ, ನಾಟಕ, ಸಿನಿಮಾ, ಕ್ರೀಡೆ ಮುಂತಾದ ವಿಷಯಗಳ ಬಗ್ಗೆ ಮಾತನಾಡಿದ್ರಂತೂ ಖಂಡಿತವಾಗಿಯೂ ಕೂಡ ಯಾರು ಕೂಡ ನಿಮ್ಮನ್ನ ಎಂಟರ್ಟೈನ್ ಮಾಡೋದಿಲ್ಲ. ಆದ್ರೆ ನೀವು ಬಸವರಾಜ ಬೊಮ್ಮಾಯಿಯವರ ಜೊತೆಗೆ 2-3 ಗಂಟೆಗಳ ಕಾಲ ಯಾವ ವಿಷಯದ ಬಗ್ಗೆ ಬೇಕಾದರೂ ಕೂಡ ನಿರಂತರವಾಗಿ ನೀವು ಮಾತನಾಡಬಹುದು ಮತ್ತು ಹರಟೆಯನ್ನು ಹೊಡಿಬಹುದು. ಇದರಲ್ಲಿ ಯಾವುದೇ ಉತ್ಪರೀಕ್ಷೆ ಇಲ್ಲ. ಬಹುಶಃ ಈ ಸಭಾಂಗಣದಲ್ಲಿ ಸೇರಿರುವಂತಹ ಅನೇಕರ, ಅವರ ಒಡನಾಟ ಇರುವಂತಹ ಅನೇಕರ ಅಭಿಪ್ರಾಯವೂ ಕೂಡ ಇದೇ ಆಗಿದ್ದಿರಬಹುದು. ನಾನು ಈ ರೀತಿಯಾದಂತಹ ಇನ್ನೊಬ್ಬ ರಾಜಕಾರಣಿಯನ್ನು ನೋಡಿದ್ದು ನಾನು ಅನಂತಕುಮಾರ್ ಅವರಲ್ಲಿ. ಅವರತ್ರ ಕೂಡ ನೀವು ಈ ರೀತಿಯಾದಂತಹ ಒಂದು ಎಂಗೇಜ್ಮೆಂಟ್, ಒಂದು ಸುದೀರ್ಘವಾದಂತಹ ಒಂದು ಡಿಸ್ಕೋರ್ಸ್ ಅನ್ನ ಮಾಡಬಹುದಾಗಿತ್ತು ಅಂತ. ನಿಮಗೆ ಎಷ್ಟು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲ, ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿ ಕೆಲವೊಂದು ಬೆಸ್ಟ್ ಸ್ಪೀಚಸ್ಗಳನ್ನ ಮಾಡಿದ್ದಾರೆ ಅಂತ. ಅದು ಯಾವುದು ಕೂಡ ಸಿದ್ಧ ಭಾಷಣ ಅಲ್ಲ, ಎಕ್ಸ್ಟೆಂಪೋರ್ ಆಗಿ ಮಾಡಿದಂತಹ ಕೆಲವು ಭಾಷಣಗಳು. ನಾನು ಅವರತ್ರ ಹಿಂದೊಮ್ಮೆಯೂ ಕೂಡ ಹೇಳಿದ್ದೆ ಏನಂತಂದ್ರೆ, ನಿಮ್ಮ ಭಾಷಣವನ್ನ ಎಲ್ಲವನ್ನು ಸೇರಿಸಿ ಒಂದು ಪುಸ್ತಕವನ್ನ ಮಾಡಿ ಅದು ಹಾರಿ ಹೋಗುತ್ತೆ ಅದು ಇಲ್ಲ ಅಂತಂದ್ರೆ ಅಂತ. ಅಂತ ಒಂದು ಬಹಳ ಒಳ್ಳೆ ಭಾಷಣವನ್ನ ಅವರು ಮುಖ್ಯಮಂತ್ರಿ ಆದಂತ ಒಂದು ಸಂದರ್ಭದಲ್ಲಿ ಮಾಡಿದ್ದನ್ನ ನಾವು ಎಲ್ಲರೂ ಕೂಡ ಬಲ್ಲೆವು ಅಂತ. ಅವರಿಗೆ ಮ್ಯಾಂಡೇಟ್ ಇರಲಿಲ್ಲ. ಅವರಿಗೆ ಈ ಮ್ಯಾಂಡೇಟ್ ಇಲ್ಲದೆ ಮುಖ್ಯಮಂತ್ರಿ ಆಗೋದು ಅಂತಂದ್ರೆ ಬಹಳ ಕಷ್ಟ ಅಂತ. ಇದು ಈ ಮದುವೆ ಮಂಟಪದಲ್ಲಿ ವರ ಓಡೋಗ್ಬಿಡ್ತಾನೆ ಅಂತ ಹೇಳದೆ ಕೇಳದೆ, ಅಥವಾ ಅವನನ್ನು ಓಡಿಸ್ಬಿಡ್ತಾರೆ. ಈ ಮದುವೆ ಮಂಟಪದಲ್ಲೇ ಇದ್ದವನನ್ನು ಒಬ್ಬನನ್ನು ಆಯ್ಕೆ ಮಾಡಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರೆ ಹೇಗಿರುತ್ತೋ, ಅಥವಾ ಅವನಿಗೆ ತಾಳಿ ಕಟ್ಟಿ ಅಂತಂದ್ರೆ ಹೇಗಿರುತ್ತೋ, ಆ ರೀತಿಯಾದಂತಹ ಸ್ಥಿತಿಯಲ್ಲಿ ಈ ಮದುವೆ ಆಗುವಂಥದ್ದು ಮತ್ತು ಈ ಮುಖ್ಯಮಂತ್ರಿ ಆಗುವಂಥದ್ದು ಬಹಳ ಕಷ್ಟದ ವಿಷಯ. ಅದು ನಂತರದ ಈ ಸಂಸಾರ ಇರುತ್ತಲ್ಲ, ಅದು ಬಹಳ ಹೊಂದಾಣಿಕೊಂಡು ಹೋಗುವಂಥದ್ದು ಬಹಳ ಇನ್ನೂ ಕಷ್ಟ ಅದು. ಆದ್ರೆ ಬಸವರಾಜ ಬೊಮ್ಮಾಯಿ ಅವರು
ಮ್ಯಾಂಡೇಟ್ ಇಲ್ಲದೆ ಹೋದರೂ ಕೂಡ, ಸ್ವತಃ ಮ್ಯಾಂಡೇಟ್ ಇಲ್ಲದೆ ಹೋದರೂ ಕೂಡ ಅವರು ಕೊಟ್ಟಂತಹ ಆಡಳಿತವನ್ನು ನಾವೆಲ್ಲರೂ ಕೂಡ ನಾವು ನೋಡಿದ್ದೇವೆ. ಮುಂದೆ ಅವರ ಅಧಿಕಾರದ ಅವಧಿಯಲ್ಲಿ ಏನಾಯಿತು ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿದೆ. ರಾಜಕಾರಣಿ ಚುನಾವಣೆಯಲ್ಲಿ ಸೋತ ಅನ್ನುವಂಥ ಒಂದು ಕಾರಣಕ್ಕಾಗಿ ಅವರ ಆಡಳಿತವನ್ನು ನೀವು ವಿಮರ್ಶೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಪ್ರಾಯಶಃ ಬಸವರಾಜ ಬೊಮ್ಮಾಯಿಯವರ ಆಡಳಿತವನ್ನು ಇನ್ನು 10 ವರ್ಷದ ನಂತರ, 20 ವರ್ಷದ ನಂತರ, 25 ವರ್ಷದ ನಂತರ ಯಾರಾದರೂ ಮರು ವಿಮರ್ಶೆ ಮಾಡಬಹುದು, ಮರು ಅವಲೋಕನ ಮಾಡಬಹುದು, ರಿವಿಸಿಟ್ ಮಾಡಬಹುದು. ಈಗ ಹೇಗೆ ನಾವು ರಾಮಕೃಷ್ಣ ಹೆಗಡೆಯವರ ಅಥವಾ ಎಸ್ ಎಂ ಕೃಷ್ಣ ಅವರ ಕಾಲಾವಧಿ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ ನಾವು ಹೇಗೆ ಈಗ ನಾವು ಹೇಗೆ ವಿಮರ್ಶೆ ಮಾಡ್ತೇವೋ, ಆ ರೀತಿಯಾಗಿ ಬೊಮ್ಮಾಯಿಯವರ ಆಡಳಿತವನ್ನು ಕೂಡ ಚುನಾವಣೆಗಿಂತ ಮುಂಚೆ ಟೀಕೆ ಮಾಡಿದವರು ಕೂಡ ನಂತರ ಅದನ್ನ ಬೇರೆ ರೀತಿಯಲ್ಲಿ ವಿಮರ್ಶೆ ಮಾಡಬಹುದು ಅಂತೇಳಿ ನಾನು ಭಾವಿಸಿದ್ದೇನೆ. ಹೀಗಾಗಿ ಬೊಮ್ಮಾಯಿಯವರು ಬಂದಿರುವಂಥದ್ದು ಕೂಡ ನನಗೆ ಬಹಳ ಸಂತಸವನ್ನ ತಂದಿದೆ. ಜೊತೆಯಲ್ಲಿ ಮತ್ತೊಬ್ಬ ಅತಿಥಿ, ನಾನು ಅವರನ್ನ ಚಿಕ್ಕಬಳ್ಳಾಪುರದ ಶಾಸಕರ ಆಗದೇ ಹೋದ್ರೂ ಕೂಡ ಈ ವರ್ಷದ ಕಾರ್ಯಕ್ರಮಕ್ಕೆ ಅವರನ್ನ ಮುಖ್ಯ ಅತಿಥಿಯಾಗಿ ಕರೀತಾ ಇದ್ದೆ ಅಂತ. ನಾನು 17 ವರ್ಷಗಳಿಂದ ನನಗೆ ಪ್ರದೀಪ್ ಈಶ್ವರ್ ನನಗೆ ಪರಿಚಿತರು. ಅವರು ಮೊಟ್ಟ ಮೊದಲ ಬಾರಿಗೆ ವಿಜಯ ಕರ್ನಾಟಕ ಆಫೀಸಿಗೆ ಬಂದಾಗ ಅವರ ಚಪ್ಪಲಿ ಇತ್ತು ಅಥವಾ ಸವದಿತ್ತು, ಅವರಿಗೆ ಚಪ್ಪಲಿ ಇತ್ತು ಆದರೆ ಅದು ಸಂಪೂರ್ಣವಾಗಿ ಸವದಿತ್ತು. ಅವರಿಗೆ ತಂದೆ ತಾಯಿ ಯಾರೂ ಇರಲಿಲ್ಲ, ಒಬ್ಬ ಅನಾಥ ಹುಡುಗ. ನಾನು ಒಂದ್ ದಿವಸ ನಾನು ಮತ್ತೆ ಪ್ರತಾಪ ಕೇಳಿದ್ವಿ, ಯಾಕೆ ಪ್ರದೀಪ್ ನಮ್ಮ ಆಫೀಸ್ನಲ್ಲಿ ಕೂತ್ಕೊಂಡಿದ್ದೀರಾ ಅಂತ. ಇಲ್ಲ ಸರ್, ನೀವು ನಿಂಪಾಡಿ ನೀವು ಕೆಲಸ ಮಾಡಿ, ನಾನು ಸುಮ್ಮನೆ ನೋಡ್ತಾ ಕೂತ್ಕೊಂಡಿರ್ತೀನಿ ಅಂತ. ಆ ರೀತಿಯಾಗಿ ನಮ್ಮ ಆಫೀಸ್ನಲ್ಲಿ ಅನೇಕ ತಿಂಗಳುಗಳ ಕಾಲ ಯಾವುದೇ ಉದ್ದೇಶ ಇಲ್ಲದೆ, ಯಾವುದೇ ಗೊತ್ತು ಗುರಿ ಇಲ್ಲದೆ ನಮ್ಮ ಕಚೇರಿಯಲ್ಲಿ ಕಳೆದಂತ ಆ ದಿನಗಳಲ್ಲಿ ಒಬ್ಬ ಕಂಗಾಲಾದಂತ ಅನಾಥ ಹುಡುಗನ ಚಿತ್ರಣ ನನಗೆ ಇವತ್ತಿಗೂ ಕೂಡ ಕಣ್ಣು ಮುಂದೆ ಬರ್ತಾ ಇದೆ. ಮುಂದೆ ನಡೆದಿದ್ದೆಲ್ಲವೂ ಕೂಡ ಒಂದು ರೀತಿ ತನುಜ ಅನ್ನುವಂತ ಒಂದು ಸಿನಿಮಾದಲ್ಲಿ ನಾನು ಮತ್ತು ಅವರು ಆಕ್ಟ್ ಮಾಡಿದ್ದೀವಿ. ಆದರೆ ನಿಜವಾಗಿಯೂ ಕೂಡ ಪ್ರದೀಪನ ಜೀವನದ ಜೀವನವನ್ನ ನೋಡಿದ್ರೆ ಅದೇ ಒಂದು ಬಹಳ ದೊಡ್ಡ ಒಂದು ಮೆಗಾ ಸೀರಿಯಲ್. ಅದು ಕೇವಲ 3 ತಾಸಿನಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರದೀಪ್ ಈಶ್ವರ್ ಅಂತಂದ್ರೆ ಪ್ರಾಯಶಃ ಯಾರೂ ಕೂಡ ಅವ್ರ ಹತ್ತಿರ ಸೇರಿಸ್ಕೊಳ್ತಾ ಇರಲಿಲ್ಲ. ಯಾರಿಗೂ ಬೇಡವಾದಂತ ಒಬ್ಬ ಮನುಷ್ಯನಾಗಿದ್ದ. ಅವರು ಈ ನೀಟ್ ಪರಿಶ್ರಮ ನೀಟ್ ಅಕಾಡೆಮಿಯನ್ನು ಆರಂಭ ಮಾಡೋದಕ್ಕಿಂತ ಪೂರ್ವದಲ್ಲಿ 10 ಜನ ವಿದ್ಯಾರ್ಥಿಗಳು ಅವರ ಟ್ಯೂಷನ್ಗೆ ಸೇರ್ಕೊಳ್ಳಿಕ್ಕೆ ಅಂತ ಹಿಂದೆ ಮುಂದೆ ನೋಡ್ತಾ ಇದ್ರು. 10 ಜನರು ಕೂಡ ಸೇರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಬೆಂಗಳೂರಿನಲ್ಲಿ ಶುರು ಮಾಡಿದ್ರೆ ಕಷ್ಟ ಆಗತ್ತೆ ಅಂತೇಳಿ ಚಿಕ್ಕಮಗಳೂರಿನಲ್ಲಿ ಅವರು ಈ ಅಕಾಡೆಮಿಯನ್ನು ಆರಂಭ ಮಾಡಿದ್ದು ಅಂತ. ಯಾಕಂದ್ರೆ ಇಲ್ಲಿ ಬಾಡಿಗೆ ಕೊಡ್ಲಿಕ್ಕೆ ದುಡ್ಡು ಇರಲಿಲ್ಲ. ಅಂತ ಪ್ರದೀಪ್ ಇವತ್ತು ನಾವೆಲ್ಲರೂ ಕೂಡ ಅಭಿಮಾನ ಪಡುವಂತಹ ಒಂದು ಅದ್ಭುತವಾದಂತಹ ಒಂದು ನೀಟ್ ಅಕಾಡೆಮಿಯನ್ನ ಇವತ್ತು ಬೆಂಗಳೂರಿನಲ್ಲಿ ಇವತ್ತು ಕಟ್ಟಿದ್ದಾರೆ. ನೀವು ಉತ್ತರಹಳ್ಳಿ ಸರ್ಕಲ್ ನಿಂದ ಕೆಂಗೇರಿ ತನಕ ನೀವು ಪ್ರಯಾಣ ಮಾಡುವಾಗ ಒಂದು 25-30 ಬಿಲ್ಡಿಂಗ್ಗಳಲ್ಲಿ ಪರಿಶ್ರಮ ನೀಟ್ ಅಕಾಡೆಮಿ ಅನ್ನುವಂತ ಒಂದು ಹೆಸರನ್ನ ನೀವು ಕಾಣ್ತೀರಂತ. ಇವತ್ತು ಪರಿಶ್ರಮ ನೀಟ್ ಅಕಾಡೆಮಿಯಲ್ಲಿ ಕನಿಷ್ಠ 5,000 ವಿದ್ಯಾರ್ಥಿಗಳು ಭಾವಿ ವೈದ್ಯರಾಗುವಂತ ಒಂದು ಕನಸನ್ನ ಕಂಡುಕೊಂಡು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ 4,000 ವೈದ್ಯರನ್ನ ಈಗಾಗಲೇ ಅವರು ರಾಜ್ಯದ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ವೈದ್ಯರಾಗಿ ಅವರೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ನನಗೆ ಈ ಕಾರಣದಿಂದ ಪ್ರದೀಪ್ ಬಹಳ ಮುಖ್ಯ ಆಗ್ತಾರೆ. ಯಾಕೆಂತಂದ್ರೆ ಆರೋಗ್ಯಕರವಾದಂತ ಒಂದು ಸಮಾಜವನ್ನು ನಿರ್ಮಾಣ ಮಾಡುವಂತ ಒಂದು ನಿಟ್ಟಿನಲ್ಲಿ ಆದರ್ಶವಾದಂತ ಒಂದು ಕನಸನ್ನ ಕಂಡು ಅತ್ಯುತ್ತಮವಾದಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಯಾರೋ ಹೀಗಾಗಿ ಅವ್ರ ಬಗ್ಗೆ ಟ್ರೋಲ್ ಮಾಡಿದಾಗ ನನಗೆ ಬಹಳ ಪಶ್ಚಾತ್ತಾಪ ಆಗತ್ತೆ ಅಂತ. ಪಾಪ ಏನು ಗೊತ್ತಿಲ್ಲದೆ ಪ್ರದೀಪ್ ಈಶ್ವರ್ ಬಗ್ಗೆ ಏನು ಗೊತ್ತಿಲ್ಲದೆ ಅವರು ಟ್ರೋಲ್ ಮಾಡ್ತಾ ಇದ್ದಾರಲ್ಲ ಅಂತೇಳಿ ಬಹಳ ಬೇಸರ ಆಗತ್ತೆ. ಅವ್ರೇನು ಆಸೆ ಪಟ್ಟು ಕೂಡ ರಾಜಕಾರಣಕ್ಕೆ ಬಂದವರಲ್ಲ. ಕಾಂಗ್ರೆಸ್ಸಿನ ಮೊದಲ ಪಟ್ಟಿ ಬಿಡುಗಡೆ ಆಗಿತ್ತು. 125 ಜನರ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗಿತ್ತು. 2ನೇ ಪಟ್ಟಿ ಬರಲಿಕ್ಕೆ ಇನ್ನೂ ಒಂದು 3-4 ದಿವಸ ಇತ್ತು. ಆಗ ತಾನು ರಾಜಕಾರಣಿ ಆದ್ರೆ ಹೇಗೆ, ತಾನು ಕಂಟೆಸ್ಟ್ ಮಾಡಿದ್ರೆ ಹೇಗೆ ಅಂತೇಳಿ ಮೊಟ್ಟ ಮೊದಲ ಬಾರಿಗೆ ಅವರು ಯೋಚನೆ ಮಾಡಿದ್ದು ಆಗ. ಕಾಂಗ್ರೆಸ್ಸಿನ ಮೊದಲ ಪಟ್ಟಿ ಬಿಡುಗಡೆ ಆದ ನಂತರ ಅವರ ಹೆಸರು ಬಂದಿದ್ದು 4ನೇ ಪಟ್ಟಿಯಲ್ಲಿ. ಅಲ್ಲಿ ತನಕ ಆ ಕ್ಷೇತ್ರದಲ್ಲಿ ಒಬ್ಬನೇ ಒಬ್ಬ ಕಾಂಗ್ರೆಸ್ಸಿನ ಅಭ್ಯರ್ಥಿಯೂ ಕೂಡ ಇರಲಿಲ್ಲ. ಒಬ್ಬರೇ ಒಬ್ಬರು ಇವರು ಗೆಲ್ತಾರೆ ಅಂತಾನು ಕೂಡ ಅನ್ಕೊಂಡಿರಲಿಲ್ಲ. ಅವ್ರ ಪಕ್ಷದವರು ಇವರಿಗೆ ಟಿಕೆಟ್ ಕೊಟ್ಟ ನಂತರ ಅವ್ರ ಪಕ್ಷದವರು ಹೇಳಿದ್ದೇನಂತಂದ್ರೆ, ನೋಡಿ ಪ್ರದೀಪ್, ಯಾವುದೇ ಕಾರಣದಲ್ಲಿ ನೀವು 3ನೇ ಸ್ಥಾನಕ್ಕಾದ್ರೆ ಬರಬೇಡಿ, 2ನೇ ಸ್ಥಾನಕ್ಕೆ ಬಂದ್ರೆ ಸಾಕು ಅಂತ. ಅಂದ್ರೆ ಪ್ರದೀಪ್ ನೀವು ಗೆಲ್ಲಿ ಅಂತೇಳಿ ಯಾರು ಕೂಡ ಅವರಿಗೆ ಹೇಳಲಿಲ್ಲ. ಗೆಲ್ತಾನೆ ಅಂತಾನು ಕೂಡ ಯಾರು ಕೂಡ ಹೇಳಲಿಲ್ಲ. ಕಾಂಗ್ರೆಸ್ಸಿನ ಯಾವುದೇ ಒಬ್ಬ ಮುಖ್ಯಮಂತ್ರಿಯೂ ಕೂಡ ಅಥವಾ ಯಾವುದೇ ನಾಯಕರು ಕೂಡ ಪ್ರಚಾರಕ್ಕೂ ಕೂಡ ಹೋಗಲಿಲ್ಲ. ಇವರು ಎಲ್ಲೂ ಕೂಡ 5 ಗ್ಯಾರಂಟಿಗಳನ್ನ ಇಟ್ಟುಕೊಂಡು ಮತವನ್ನು ಕೇಳಲಿಲ್ಲ. ನಾನು ಹೇಳ್ತೀನಿ, ಸ್ವಸಾಮರ್ಥ್ಯದಿಂದ ಒಬ್ಬ ವ್ಯಕ್ತಿ ಗೆದ್ದಿದ್ದಿದ್ರೆ ಅದು ಪ್ರದೀಪ್ ಈಶ್ವರ್. ಹೀಗಾಗಿ ನನಗೆ ಬಹಳ ಪ್ರೀತಿಪಾತ್ರರಾದಂತ
ಪ್ರದೀಪ್ ಈಶ್ವರವರನ್ನು ನಾನು ಇವತ್ತು ನೀವು ಬನ್ನಿ ಅಂತೇಳಿ ನಾನು ಕರೆದೆ. ಅವರು ಕೂಡ ಬಹಳ ಪ್ರೀತಿಯಿಂದ ಬಂದಿದ್ದಾರೆ, ಮತ್ತೆ ನೀವೆಲ್ಲರೂ ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ. ನಾನು ಪುಸ್ತಕದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಅಥವಾ ನಮ್ಮ ಇನ್ನಿತರ ವಿಷಯಗಳ ಬಗ್ಗೆಯೂ ಕೂಡ ಹೇಳಲಿಕ್ಕೆ ಹೋಗೋದಿಲ್ಲ. ನೀವು ಬಹಳ ಪ್ರೀತಿಯಿಂದ ನನಗೆ ಕೊಪ್ಪಳದಿಂದ, ಜಮಖಂಡಿಯಿಂದ, ದೂರದ ಕತಾರ್ನಿಂದ, ನಮ್ಮ ದೀಪಕ್ ಶೆಟ್ಟಿ ಬಂದಿದ್ದಾರೆ ದೂರದ ಕತಾರ್ನಿಂದ, ಬೇರೆ ಬೇರೆ ಊರುಗಳಿಂದ, ನಿನ್ನೆ ಅನೇಕ ಜನ ಬಂದಿದ್ದಾರೆ ಕುಮಟಾದಿಂದ, ಹೊನ್ನಾವರದಿಂದ, ಎಲ್ಲ ರಾಜ್ಯದ ಸುಮಾರು 40 ಬೇರೆ ಬೇರೆ ಊರುಗಳಿಂದ ಇವತ್ತು ಜನ ನೀವೆಲ್ಲರೂ ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾಗಿದ್ದೀರಿ. ನಿಮ್ಮೆಲ್ಲರಿಗೆ ನಾನು ಅಭಿನಂದನೆಯನ್ನ ಹೇಳುವಂಥದ್ದು, ಧನ್ಯವಾದಗಳನ್ನ ಸಮರ್ಪಿಸುವುದರ ಹೊರತಾಗಿ ನನಗೆ ಮತ್ತೇನು ತೋಚುತ್ತಾ ಇಲ್ಲ. ನಿಮ್ಮೆಲ್ಲರ ಈ ಉಪಸ್ಥಿತಿಯನ್ನ ನಾನು ಯಾವತ್ತೂ ನನ್ನ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಇಟ್ಟುಕೊಂಡು ನಿಮ್ಮೊಂದಿಗಿನ ಸಂಬಂಧವನ್ನ ಭಗವಂತ ಇದೇ ರೀತಿಯಾಗಿ ಕಾಪಾಡಿಕೊಂಡು ಹೋಗ್ಲಿಕ್ಕೆ ನನಗೆ ಅನುವು ಮಾಡಿಕೊಡ್ಲಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಯನ್ನ, ಧನ್ಯವಾದಗಳನ್ನ ಸಮರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.